ಸುದೀರ್ಘವಾದ ಸಂಜನಾ ಪ್ರಕರಣ ಆಗಿದೆ. ಅವರು ಮಾಡಿದ ಆರೋಪಗಳೆಲ್ಲ ಎಷ್ಟು ಸುಳ್ಳು ಅನ್ನೋದು ನಿಮಗೆ ಸಾಕ್ಷಿ ಸಮೇತ ಇಡೀ ಮಾಧ್ಯಮಕ್ಕೆ ಗೊತ್ತಾಗಿದೆ ಮತ್ತು ನೀವೆಲ್ಲರೂ ಒಪ್ಪಿದ್ದೀರಿ, ನಂಬ್ತೀರಿ ಅಂತ ನಾನು ಭಾವಿಸಿದ್ದೀನಿ. ಯಾಕೆಂದರೆ ಎಲ್ಲ ಪೇಪರ್ ಕಟ್ಟಿಂಗ್ಸ್ ಇದೆ, ಎಲ್ಲ ಹೇಳಿಕೆಗಳಿದೆ, ಕೆಲಸ ಮಾಡಿದವರೆಲ್ಲ ಇಲ್ಲೇ ಇದ್ದಾರೆ. ಈಗ ಇಷ್ಟೆಲ್ಲ ನಾವು ಈಗಾಗಲೇ ಒಂದು ರೌಂಡ್ ಎಲ್ಲ ಚರ್ಚೆ ಮಾಡಿ ಹೀಗಾದಮೇಲೆ ಏನು ಮಾಡಬೇಕು? ಒಬ್ಬ ಕಲಾವಿದೆ ನಮಗೆ ಇಂಟಿಮೇಷನ್ ಮಾಡ್ದೇನೆ, ನಿಮ್ಮ ನಿರ್ದೇಶಕರು ಹೀಗೆ ಮಾಡಿದ್ರು ಅಂತ ನಮಗೂ ದೂರು ಕೊಡ್ದೇನೆ, ಅಥವಾ ಕಲಾವಿದರ ಸಂಘದಲ್ಲಿ ನನಗೆ ಹೀಗಾಯಿತು 12 ವರ್ಷದಿಂದ ಅಂತಲೂ ಹೇಳ್ದೇನೆ, ಏಕಾಏಕಿ ಮಾಧ್ಯಮಗಳ ಮುಂದೆ ಹೇಳ್ಕೊಳ್ಳೋದು ಅದು ಒಂಥರ ಧಾರ್ಷ್ಟ್ಯ ಅಂತೀವಲ್ಲ ಅದು. ಸೊ ಆ ಧಾರ್ಷ್ಟ್ಯಕ್ಕೆ ಅವರು ತಕ್ಕ ಬೆಲೆ ತರಬೇಕಾಗುತ್ತೆ. ನಾವು ಈಗ ಶುಕ್ರವಾರ ರಾತ್ರಿ 12 ಗಂಟೆವರೆಗೆ ಅವರಿಗೆ ಸಮಯ ಕೊಡ್ತಾ ಇದ್ದೀವಿ. ಶುಕ್ರವಾರ ರಾತ್ರಿ 12 ಗಂಟೆವರೆಗೆ ಅವರು ಜಗತ್ತಿನ ಯಾವ ಮೂಲೆಯಲ್ಲಿದ್ದರೂ ನಿಮ್ಮನ್ನು ರೀಚ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನಿಮ್ಮ ಜೊತೆ ಮಾತಾಡಿದ್ದಾರೆ ಮತ್ತು ಈ ಲೈವ್ ಕೂಡ ನೋಡ್ತಾ ಇರ್ಬೋದು ಅಥವಾ ನಿಮ್ಮ ಮೊಬೈಲ್ಗಳ ಲೈವ್ ಕೂಡ ನೋಡ್ತಾ ಇರ್ಬೋದು, ಅವ್ರು ನಮ್ಗೆ ಗೊತ್ತಿಲ್ಲ. ಸರಿ, ಓಕೆ, ಇಲ್ಲಿ ಮಾಡಲಿ, ಒಳ್ಳೆಯದಾಯಿತು, ಅವರು ರಿಯಾಕ್ಷನ್ ಬೇಕಾಗಿದೆ. ಸೊ ಅವರು ಬಹಿರಂಗವಾಗಿ ಮಾಧ್ಯಮಗಳ ಮುಖಾಂತರವೇ ಹೇಗೆ ಮಾಧ್ಯಮಗಳನ್ನೆಲ್ಲ ಕರೆಸಿ ಹೇಳಿದರು, ಹಾಗೆಯೇ ಮಾಧ್ಯಮಗಳ ಮುಖಾಂತರವೇ ಅವರು ಕ್ಷಮೆ ಕೋರಬೇಕು. ನಿರ್ದೇಶಕ ರವಿ ಶ್ರೀವತ್ಸ ಅವರಿಗೆ ಕ್ಷಮೆ ಕೋರಬೇಕು, ತಪ್ಪಾಯಿತು ನಾನು ಮಾತಾಡಿದ್ದು ಅಂತ ರವಿ ಶ್ರೀವತ್ಸ ಅವರು ಕ್ಷಮಿಸಬೇಕು. ಇದಾದ ನಂತರ ಅದು ನಾವು ಶುಕ್ರವಾರ ರಾತ್ರಿ ಈಗಲೇ ರಿಯಾಕ್ಷನ್ ಕೊಟ್ಟರು ಸಂತೋಷನೇ. ಸೊ ಇದಾದ ನಂತರ ಏನು ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ. ಈಗಾಗಲೇ ವಾಣಿಜ್ಯ ಮಂಡಳಿ, ಕಲಾವಿದರ ಸಂಘ, ಛಾಯಾಗ್ರಾಹಕರ ಸಂಘ, ನಿರ್ಮಾಪಕರ ಸಂಘ, ಎಲ್ಲ ಸಂಘಗಳ ಜೊತೆ, ಸಂಘಟನೆಗಳ ಜೊತೆ ನಾವು ಚರ್ಚೆ ಮಾಡಿದ್ದೀವಿ ಇದಕ್ಕೆ ಏನು ಮಾಡಬೇಕು ಅಂಥೇಳಿ. ಸೊ ಮುಂದಿನ ದಿನಗಳಲ್ಲಿ ಅದಕ್ಕೆ ಏನು ಕ್ರಮ ಕೈಗೊಳ್ಳಬೇಕು ಅಂತ ಎಲ್ಲ ಹಿರಿಯರು ಎಲ್ಲ ಸೇರಿ ನಿರ್ಧಾರ ಮಾಡ್ತಾರೆ. ನಿರ್ದೇಶಕರ ಸಂಘದ ಮಾತಿಗೆ ಎಲ್ಲ ಸಂಘಟನೆಗಳವರು ಬೆಂಬಲ ಸೂಚಿಸ್ತಾರೆ.